ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಉದ್ದು ಉಪಯೋಗಿಸದೆ, ಅಕ್ಕಿ ಅರೆಯದೆ ತುಂಬ ಸುಲಭವಾಗಿ ಚಕ್ಕುಲಿ ಮುರುಕು ಹೇಗೆ ಮಾಡೋದು ಅಂತ ನೋಡುವ. 3 ಗ್ಲಾಸು ಅಕ್ಕಿ ಹುಡಿ, 1 ಗ್ಲಾಸು ಕಡಲೆ ಹುಡಿಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. 1 ಚಮಚ ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ. 1 ದೊಡ್ಡ ಚಮಚ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೇನೆ. ಕರಿ ಎಳ್ಳಿದ್ದರೆ ಅದನ್ನೇ ಹಾಕಿಕೊಳ್ಳಿ, ನನ್ನಲ್ಲಿ ರೆಡಿ ಇರಲಿಲ್ಲ. ಇದಕ್ಕೀಗ ಬಿಸಿ ನೀರನ್ನು ಸೇರಿಸ್ತಾ ಇದ್ದೇನೆ. 1-2 ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. 2 ಗ್ಲಾಸು ಬಿಸಿನೀರು ಇದಕ್ಕೆ ಸರಿ ಆಗ್ತದೆ, ಆದರೂ ನೋಡಿಕೊಂಡು ನೀವು ನೀರನ್ನು ಸೇರಿಸಿಕೊಂಡು ಹಿಟ್ಟನ್ನು ಸರಿ ಮಾಡಿಕೊಂಡ್ರಾಯಿತು. ನೋಡಿ, ಇದೀಗ ಸಾಧಾರಣ ಇಷ್ಟು ರೆಡಿಯಾದಾಗ ಇದಕ್ಕೆ 1 ದೊಡ್ಡ ಚಮಚ ಬೆಣ್ಣೆಯನ್ನು ಸೇರಿಸಿಕೊಳ್ಬೇಕು. ಬೆಣ್ಣೆ ಹಾಕುವುದರಿಂದ ಚಕ್ಕುಲಿ ಅಥವಾ ಮುರುಕು ತುಂಬ ಮೃದುವಾಗಿ ಬರ್ತದೆ, ಗರಿಗರಿಯಾಗಿರ್ತದೆ. ನೋಡಿ, ಇದೀಗ ಹಿಟ್ಟು ರೆಡಿಯಾಗಿದೆ. ಈಗ ಚಕ್ಕುಲಿ ಮಾಡುವ ಮಿಷನಿಗೆ ನೋಡಿ, ಈ ಅಚ್ಚನ್ನು ಹೀಗೆ ಹಾಕಿಕೊಂಡು ಇದಕ್ಕೆ ಹಿಟ್ಟನ್ನು ತುಂಬಿಸಿಕೊಳ್ಬೇಕು. ಇದರ ಮುಚ್ಚಳವನ್ನು ಹಾಕಿಕೊಂಡು ನೋಡಿ, ಈ ಥರ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ, ಕಾದ ಎಣ್ಣೆಗೆ ಈಗ ಮುರುಕನ್ನು ಈ ರೀತಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ಇದೇ ಹಿಟ್ಟಿನಿಂದ ಚಕ್ಕುಲಿಯನ್ನು ಕೂಡ ಮಾಡಿಕೊಳ್ಬೋದು. ನಾನು ಸುಲಭವಾಗಿ ತುಂಬ ಬೇಗನೆ ಆಗಲಿಕ್ಕೋಸ್ಕರ ಮುರುಕನ್ನೇ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದೀಗ ಕಲರ್ ಬದಲಾಗ್ತಾ ಇದೆ. ಬೆಣ್ಣೆ ಎಳ್ಳು ಎಲ್ಲ ಹಾಕಿ ಮಾಡಿದ ಕಾರಣ ತುಂಬ ಪರಿಮಳವಾದ ರುಚಿಯಾದ ಮುರುಕು ರೆಡಿಯಾಗ್ತದೆ. ನೋಡಿ, ಇದೀಗ ರೆಡಿ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಈಗ ಎಲ್ಲವನ್ನು ಇದೇ ರೀತಿ ಬೇಯಿಸಿಕೊಳ್ತಾ ಇದ್ದೇನೆ. ಈ ಥರ ಮಾಡಿ ಡಬ್ಬದಲ್ಲಿ ಹಾಕಿಟ್ಟುಕೊಂಡ್ರೆ 10-15 ದಿವಸಗಳ ಕಾಲ ಉಪಯೋಗಿಸಿಕೊಳ್ಬೋದು. ತುಂಬ ಸುಲಭವಾಗಿ ರುಚಿಯಾದ ಮುರುಕು ಹೇಗೆ ಮಾಡೋದಂತ ನಿಮಗೂ ಗೊತ್ತಾಯ್ತಲ್ವಾ? ನೋಡಿ, ಇದು ಕೂಡ ಈಗ ರೆಡಿಯಾಗಿದೆ. ಹೊಂಬಣ್ಣದ ಕಲರಿನ ತುಂಬ ರುಚಿಯಾದ ಮುರುಕು ರೆಡಿಯಾಗಿದೆ. ನೋಡಿ, ತುಂಬ ಮೃದುವಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಬಳಸಿದ ಸಾಮಗ್ರಿಗಳ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನ ಮೂಲಕ ತಿಳಿಸಿ. ಥ್ಯಾಂಕ್ ಯು.